ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾವು ಕಳೆದ ಕೆಲವು ಸಂಚಿಕೆಯಿಂದ ರಾಜೇಂದ್ರ ನಾಗೇಂದ್ರ ಅವರ ಜೀವನದ ಯಾತ್ರೆಯಲ್ಲಿ ಹೋಗ್ತಾ ಇದ್ದೀವಿ. ನಾನು ಕಳೆದ ಸಂಚಿಕೆ ಮುಕ್ತಾಯ ಮಾಡುವಾಗ ರಾಜೇಂದ್ರ ನಾಗೇಂದ್ರ ಅವರ ಬಗ್ಗೆ ಒಂದು ಭಾಳ ಕುತೂಹಲಕಾರಿಯಾದ ಕತೆ ಹೇಳ್ತೀನಿ ಅಂತ ಹೇಳಿದೆ. ಕುಳ್ಳ ಏಜೆಂಟ್ 00ಗೆ ಕಿಶೋರ್ ಕುಮಾರ್ ಅವರ ಹಾಡನ್ನು ಲಕ್ಷ್ಮೀಕಾಂತ್ ಪ್ಯಾರಲಲ್ ಸ್ಟುಡಿಯೋದಲ್ಲಿ ರಾಜೇಂದ್ರ ನಾಗೇಂದ್ರ ಇಬ್ಬರು ಕಂಪೋಸ್ ಮಾಡಿಸ್ಕೊಂಡಿದ್ದಾರೆ. ಮಾಡಿಸ್ಕೊಂಡು ಮುಂಬೈಯಿಂದ ಮದ್ರಾಸ್ಗೆ ಟ್ರೈನಲ್ಲಿ ವಾಪಸ್ ಬರ್ತಾ ಇದ್ದಾರೆ. ಟ್ರೈನಲ್ಲಿ ರಾತ್ರಿ ಮಲ್ಕೊಂಡಿದ್ದಾರೆ, ಇಬ್ಬರು ನಿದ್ದೆ ಮಾಡಿದ್ದಾರೆ. ಇದಕ್ಕಿದ್ದಾಗೆ ಅವ್ರಿಗೇನೋ ಒಬ್ಬರು ಸನ್ಯಾಸಿಗಳು ಬಂದು ಇಬ್ಬರನ್ನು ತಟ್ಟೆ ಬಿಸಿದ ಹಾಗೆ ಅವರಿಗೆ ಭಾಸ ಆಯಿತು. ಇಬ್ಬರು ಎದ್ದು ಕೂತ್ಕೊಂಡ್ರೆ ಅವರು ಬಹಳ ಗಂಭೀರವಾಗಿ ಹೇಳಿದರು, ಇಲ್ಲಿ ರಾಯರ ಸನ್ನಿಧಿ ಇದೆಯಪ್ಪ, ಮುಂಬೈನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ರಿ, ದಣಿವಾಗಿದೆ, ಸುಧಾರಿಸ್ಕೊಂಡು ಹೋಗಿ ಅಂತೇಳಿ. ಸರಿ, ಮುಂದೆ ಇಬ್ಬರು ಯೋಚನೆ ಮಾಡಿದೆ, ಮುಂದಿನ ಸ್ಟೇಷನಲ್ಲಿ ಇಳಿದ್ಬಿಟ್ರು. ಇಳಿದ ಮೇಲೆ ನೋಡ್ತಾರೆ, ಅಲ್ಲಿ ಮಂತ್ರಾಲಯ ಸ್ಟೇಷನ್ನಲ್ಲಿ ಅವರು ಇಳಿದಿದ್ದಾರೆ ಅಂತ ಗೊತ್ತಿದೆ. ಮಂತ್ರಾಲಯ ಸ್ಟೇಷನಿಂದ ಮಂತ್ರಾಲಯ ಸ್ವಲ್ಪ ದೂರ ಇದೆ, ಅಲ್ಲಿಂದ ಅವರು ಒಂದು ವೆಹಿಕಲನ್ನು ಹಿಡ್ಕೊಂಡು ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಿಕೊಂಡು ಮತ್ತೆ ಮದ್ರಾಸಿಗೆ ಟಿಕೆಟ್ ತೊಗೊಂಡು ಬರ್ತಾರೆ. ಬಂದು ಮದ್ರಾಸಿಗೆ ಬಂದು ಒಂದು ಎರಡು ದಿನ ಮತ್ತೆ ತಮ್ಮ ಕೆಲಸ ಶುರು ಮಾಡಬೇಕು. ಟಿ ವಿ ಸಿಂಗ್ ಠಾಕೂರ್ ಬಂದು ರಾಜೇಂದ್ರ ನಾಗೇಂದ್ರನ್ನು ಕೇಳಿದ್ರಂತೆ, ನಮ್ಮ ಸಿನಿಮಾಗಳಿಗೆ ಜಿ ಕೆ ವೆಂಕಟೇಶ್ ಸಂಗೀತ ಕೊಡ್ತಾಯಿದ್ರು, ಅವ್ರಿಗೇನೋ ಬೇರೆ ಸಿನಿಮಾಗಳನ್ನು ಒಪ್ಕೊಂಡಿರೋದ್ರಿಂದ ಅವರು ನಿಮ್ಮ ಹೆಸರನ್ನು ಹೇಳಿದ್ರು, ಇಲ್ಲ ಭಕ್ತಿ ಸಿನಿಮಾನು ಕೂಡ ರಾಜೇಂದ್ರ ನಾಗೇಂದ್ರ ಚೆನ್ನಾಗಿ ಮಾಡ್ತಾರೆ ಅಂಥೇಳಿ. ರಾಘವೇಂದ್ರ ಸ್ವಾಮಿಗಳ ಮೇಲೆ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ನೀವು ಸಂಗೀತ ಕೊಡಬೇಕು ಅಂಥೇಳಿ. ಒಂದು ಎರಡು ನಿಮಿಷ ಇಬ್ಬರು ತಬ್ಬಿಬ್ಬಾಗಿ ಕೂತರು, ಇಬ್ಬರಿಗೂ ಮಾತು ಹೊರಡ್ತಾ ಇಲ್ಲ. ಹಾಗಾದರೆ ಮಂತ್ರಾಲಯದಲ್ಲಿ ಎಬ್ಬಿಸಿ ನಮ್ಮನ್ನು ಇಳಿಸಿದ್ದು ಯಾರು? ಹಾಗಾದರೆ ನಾವು ಈ ಸಿನಿಮಾ ಮಾಡಬೇಕು ಅನ್ನೋದು ರಾಘವೇಂದ್ರ ಸ್ವಾಮಿಗಳ ಮನಸ್ಸಲ್ಲೇ ಇದೆಯೋ ಏನೋ, ಖಂಡಿತ ಮಾಡ್ತೀವಿ ಅಂತೇಳಿ ಒಪ್ಪಿಕೊಂಡು ಕೂಡಲೇ ಇಬ್ಬರು ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ತುಂಗಾ ನದಿಯಲ್ಲಿ ಸ್ನಾನ ಮಾಡಿ ರಾಘವೇಂದ್ರ ಸ್ವಾಮಿಗಳ ಹತ್ರ ಬೇಡ್ಕೊಂಡ್ರಂತೆ, ನೀವು ಈ ಸಿನಿಮಾ ಮಾಡಿ ಅಂತ ನಮ್ಗೆ ಹೇಳಿದಿರಿ, ನಾವು ಬೇರೆ ಬೇರೆ ಥರ ಸಿನಿಮಾ ಮಾಡಿದ್ವಿ, ಭಕ್ತಿ ಸಿನಿಮಾಗಳನ್ನು ಮಾಡಿ ಅಂಥ ಯಶಸ್ಸೇನು ನಮಗೆ ಸಿಕ್ಕಿಲ್ಲ, ರಾಯರ ಸಿನಿಮಾ ನಾವು ಕೈ ಹಾಕಿ ತಪ್ಪು ಮಾಡಿದ್ವಿ ಅಂತ ಜನಕ್ಕೆ ಅನ್ನಿಸ್ಬಾರ್ದು, ಈ ರೀತಿಯಲ್ಲಿ ನೀವು ನಮ್ಗೆ ಅನುಗ್ರಹ ಮಾಡಿ ಅಂಥೇಳಿ, ಆಮೇಲೆ ನಿಷ್ಠೆಯಿಂದ ಈ ಸಿನಿಮಾನ ಮಾಡ್ತೀವಿ ನಾವು ಅಂಥೇಳಿ ಪ್ರತಿನಿತ್ಯ ಸ್ನಾನ ಮಾಡಿ ಬರಿಗಾಲಿನಲ್ಲಿ ಕಂಪೋಸಿಷನನ್ನು ಮಾಡಿ, ಎರಡೇ ವಾದ್ಯ ಕೊಳಲು ಮತ್ತು ವೀಣೆ. ವೀಣೆ ಬಹಳ ಯಾಕೆ, ಸಾಮಾನ್ಯ ಕೊಳಲು ಹಾರ್ಮೋನಿಯಂ ಮೇಲೆ ಇಟ್ಕೊಳ್ತಾರೆ, ವೀಣೆ ಯಾಕೆ ಮುಖ್ಯ ಅಂತಂದರೆ ರಾಘವೇಂದ್ರ ಸ್ವಾಮಿಗಳು ವೀಣೆಯನ್ನು ನುಡಿಸ್ತಾ ಇದ್ರು ಅನ್ನೋದು ಒಂದು ಕಲ್ಪನೆ ಇದ್ದಿದ್ದರಿಂದ ಇವರು ವೀಣೆಯನ್ನು ಇಟ್ಕೊಂಡು ಆ ಸಿನಿಮಾನ ಮಾಡ್ತಾರೆ. ಬಹಳ ಅದ್ಭುತವಾದ ಹಾಡು ಆ ಸಿನಿಮಾಗಳಲ್ಲಿದೆ, ಅದರಲ್ಲೂ ಕೂಡ ಅವರು ರಾಘವೇಂದ್ರ ಸ್ವಾಮಿಗಳ ರಚನೆ ಇಂದು ಎನಗೆ ಗೋವಿಂದನ ಪಿ ವಿ ಶ್ರೀನಿವಾಸ್ ಅವ್ರ ಹತ್ರ ಹಾಡಿಸಿದ್ದಾರೆ. ಬಹಳ ಅದ್ಭುತವಾದ ಸಿನಿಮಾ ಆಗಿ ಮಂತ್ರಾಲಯ ಮಹಾತ್ಮೆ ಎಂಥ ದೊಡ್ಡ ಯಶಸ್ಸನ್ನು ಗಳಿಸ್ತು ಅಂತಂದರೆ ಮೊದಲನೇ ಸಲ ಅಂಥ ದೊಡ್ಡ ಯಶಸ್ಸು ಸಿಕ್ಕಲಿಲ್ಲ. ಆದರೆ ಒಂದು ವಾರ ಬಿಟ್ಟು ಅದನ್ನು ರೀರಿಲೀಸ್ ಮಾಡ್ತಾರೆ. ರೀರಿಲೀಸ್ ಮಾಡಿದಾಗ ಅದು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಮಂತ್ರಾಲಯ ಆಂಧ್ರ ಪ್ರದೇಶದಲ್ಲೂ ಇದೆ ಮತ್ತು ಅಲ್ಲೂ ಸಾಕಷ್ಟು ಜನ ಭಕ್ತರಿದ್ದಾರೆ. ಆಂಧ್ರ ಪ್ರದೇಶದಲ್ಲಿ ಕೂಡ ಯಶಸ್ವಿ ಆಗುತ್ತೆ. ಎಲ್ಲರಿಗೂ ಅಚ್ಚರಿ ಆಗುವ ಹಾಗೆ ಮಂತ್ರಾಲಯ ಮಹಾತ್ಮೆ ತಮಿಳ್ನಾಡಲ್ಲಿ ಕೂಡ ಯಶಸ್ವಿ ಆಗುತ್ತೆ. ಒಂದು ರೀತಿಯಲ್ಲಿ ಭಕ್ತಿಗೀತೆಗಳನ್ನು ರಾಜೇಂದ್ರ ನಾಗೇಂದ್ರ ಅವರು ಕೂಡ ಅದ್ಭುತವಾಗಿ ಮಾಡಬಲ್ಲರು ಅಂತ ಈ ಸಿನಿಮಾ ತೋರಿಸ್ಕೊಡುತ್ತೆ. ರಾಜನ್ ನನಗೆ ಈ ಕಥೆಯನ್ನು ಹೇಳಿ ಯಾವಾಗಲೂ ಹೇಳೋರು, ರಾಯರ ಕರುಣೆ ಅಪ್ಪ, ನಾನು ಇಷ್ಟು ದೂರ ಬಂದಿದ್ದೀನಿ ಅಂತಂದರೆ ಅವ್ರ ಮನಸ್ಸಲ್ಲಿ ಬಂತು ಆ ಸಿನಿಮಾ ನಾವು ಮಾಡಬೇಕು ಅಂತ. ನನಗೆ ರಾಯರ ಹಾಡನ್ನು ಇನ್ನೊಂದು ಸಲ ಬಳಸಬೇಕು ಅಂತ ಬಹಳ ಆಸೆ ಇತ್ತು. ಅದಕ್ಕೋಸ್ಕರ ನಾನು ಎರಡು ಕನಸು ಸಿನಿಮಾದಲ್ಲಿ ಮತ್ತು ಇನ್ನೊಂದು ಸಲ ಬಳಸಿದೆ, ಜಾನಕಿ ಅವ್ರ ಹತ್ರ ಹಾಡಿದ್ದೆ. ಸಣ್ಣ ಬದಲಾವಣೆ ಮಾಡಿಕೊಂಡೆ. ಏನು ಅಂತಂದರೆ, ಭೈರವಿ ರಾಗದಲ್ಲಿ ಹಾಡನ್ನು ಕಂಪೋಸ್ ಮಾಡಿ ಕೊನೆಗೆ ಇದು ಅರ್ಪಣಾ ಭಾವಕ್ಕೆ ಬರುವಾಗ ಶಿವರಂಜನೀಯನ ತೊಗೊಂಡು ಬಂದೆ. ಹೀಗಾಗಿ ಇದರಲ್ಲಿ ನಿಮಗೆ ಭಕ್ತಿ ಮತ್ತು ಅರ್ಪಣ ಎರಡೂ ಸಿಗೋಕ್ಕೆ ಸಾಧ್ಯ ಆಯಿತು. ಒಂದೇ ರಚನೆಯನ್ನು ಎರಡು ಸಲ ಬೇರೆ ಬೇರೆ ಸಿನಿಮಾಕ್ಕೆ ಕಂಪೋಸ್ ಮಾಡಿದ ಭಾಳ ವಿಶಿಷ್ಟ ಹೆಗ್ಗಳಿಕೆ ರಾಜೇಂದ್ರ ನಾಗೇಂದ್ರ ಅವರದ್ದು. ವಿಶೇಷ ಏನು ಅಂತಂದರೆ ಎರಡೂ ಕೂಡ ಇವತ್ತು ಬಹಳ ಜನಪ್ರಿಯವಾದಂತಹ ಗೀತೆಗಳಾಗಿ ಉಳ್ಕೊಂಡಿದೆ. ರಾಜೇಂದ್ರ ನಾಗೇಂದ್ರ ಅವರ ಸಿನಿಮಾಗಳಲ್ಲಿ ಈ ರೀತಿ ಎರಡನೇ ಸಲ ಬಳಕೆಯಾಗಿರುವ ಹಾಡುಗಳು ಸಾಕಷ್ಟು ಇದೆ. ನಾವಾಡುವ ನುಡಿಯೇ ಕನ್ನಡ ನುಡಿ, ಗಂಧದ ಗುಡಿ ಭಾಗ ಒಂದರಲ್ಲಿ ಪಿ ವಿ ಶ್ರೀನಿವಾಸ್ ಅವರು ಹಾಡಿದರೆ, ಭಾಗ ಎರಡರಲ್ಲಿ ಸ್ವತಃ ರಾಜ್ಕುಮಾರ್ ಅವರ ಹಾಡನ್ನು ಹಾಡಿದ್ದಾರೆ. ಎರಡು ಸಲ ಹಾಡು ಬಳಕೆಯಾದ ಹಾಗೆ ಕಾಣದಂತೆ ಮಾಯವಾದನು ಹಾಡು ಮೊದಲು ಚಲಿಸುವ ಮಡುಗಳು ಸಿನಿಮಾದಲ್ಲಿ ಬಳಕೆಯಾದರೆ ಅದೇ ಹಾಡನ್ನು ಅಣ್ಣ ಬಾಂಡಲ್ಲಿ ಮತ್ತು ರೀಮಿಕ್ಸ್ ಮಾಡಿ ಬಳಕೆಯಾಗುತ್ತೆ. ಕಾಲವನ್ನು ತಡೆಯೋರು ಆಪ್ತ ಮಿತ್ರದಲ್ಲಿ ಇನ್ನೊಂದು ಸಲ ಬಳಕೆಯಾಗುತ್ತೆ. ರಾಜೇಂದ್ರ ನಾಗೇಂದ್ರ ಅವರ ಟ್ಯೂನ್ಗಳು ಹಿಂದಿಯಲ್ಲಿ ಬಳಕೆಯಾದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಅಂದರೆ ಅವ್ರ ಟ್ಯೂನ್ಗಳು ಎಷ್ಟು ಜನಪ್ರಿಯ ಆಗುತ್ತೆ ಅನ್ನೋದಕ್ಕೆ ಈ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಟ್ಟೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಕಲಾವಿದರು ಇರ್ತಾರೆ.
ಉದಾಹರಣೆಗೆ ಅನಂತನಾಗ್. ಅನಂತನಾಗ್ ಅವರ ಅಭಿನಯ ಕ್ರಮದಲ್ಲಿ ಎರಡು ಮೂರು ಬಹಳ ಮುಖ್ಯವಾದ ಸಂಗತಿ ಇದೆ. ಅನಂತನಾಗ್ ಹತ್ತಿರ ಗೊತ್ತಿದ್ದವ್ರಿಗಿದೆ, ನಾನು ಫೈಟ್ ಮಾಡಲ್ಲ ಡ್ಯಾನ್ಸ್ ಮಾಡಲ್ಲ ಅಂತ ಹೇಳಿ ಅವ್ರು ಕಾಲ್ಶೀಟನ್ನು ಕೊಡ್ತಾಯಿದ್ರು. ಸಾಮಾನ್ಯಕ್ಕೆ ಹಾಡುಗಳಲ್ಲಿ ಇರ್ತಕ್ಕಂಥದ್ದು ಫೈಟ್ ಮತ್ತು ಡ್ಯಾನ್ಸ್, ಹಾಡು ಹೆಚ್ಚು ಬರುವಂಥದ್ದು ಅದು. ಆದರೆ ನಿಮಗೆ ಗೊತ್ತಿರ್ಬೋದು ಅನಂತನಾಗ್ ಅವರಿಗೆ ಅತಿ ಹೆಚ್ಚು ಪಾಪ್ಯುಲರ್ ಸಾಂಗ್ಸನ್ನು ಕೊಟ್ಟಿರೋದು ರಾಜನ್ ನಾಗೇಂದ್ರ ಜೋಡಿ. ಯಾಕೆ ಅಂದರೆ ಅನಂತನಾಗ್ ಅವರಿಗೆ ಯಾವ ರೀತಿಯ ಹಾಡುಗಳು ಬೇಕು ಅನ್ನೋದನ್ನು ಅವ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಇವತ್ತಿಗೂ ಅನಂತನಾಗ್ 75 ಅಂದ ಕೂಡಲೇ ಎಲ್ಲ ಮನಸ್ಸಲ್ಲಿ ಬರುವ ಚಿತ್ರ ಎಲ್ಲಿರುವೆ ಮನವ ಕಾಡುವ ರೂಪಸಿ ಅಂತೇಳಿ. ಬಯಲುದಾರಿ ಸಿನಿಮಾದ ಈ ಹಾಡನ್ನು ಕಂಪೋಸ್ ಮಾಡಿದವರು ರಾಜನ್ ನಾಗೇಂದ್ರ. ಇದರಲ್ಲಿ ಹೆಲಿಕ್ಯಾಪ್ಚರ್ ಸೌಂಡನ್ನು ಅವರು ರೀಮಿಕ್ಸ್ ಮಾಡಿ ಬಹಳ ಅದ್ಭುತವಾಗಿ ಬಳಸಿದ್ದಾರೆ. ಆಮೇಲೆ ನಮ್ಮಲ್ಲಿ ದೊರೆ ಭಗವಾನ್ ಒಂದಿಷ್ಟು ಸಾಲು ಸಾಲು ಅನಂತನಾಗ್ ಲಕ್ಷ್ಮಿ ಸಿನಿಮಾಗಳನ್ನು ತೆಗೆದರು. ಈ ಎಲ್ಲ ಸಿನಿಮಾಗಳಿಗೆ ಸಂಗೀತ ಕೊಟ್ಟವರು ರಾಜನ್ ನಾಗೇಂದ್ರ ಜೋಡಿ. ಅದರಲ್ಲೂ ಕೂಡ ಚಂದನದ ಗೊಂಬೆ ಸಿನಿಮಾ ಬಂದಾಗ ಒಂದು ದೊಡ್ಡ ಚರ್ಚೆ ಆಯಿತು. ಇದರಲ್ಲಿ ಮೊದಲ ಹಾಫಲ್ಲೇ ನಾಯಕ ಸತ್ತೋಗ್ಬಿಡ್ತಾನೆ, ನಾಯಕಿ ಪ್ರಧಾನವಾದ ಸಿನಿಮಾ, ಕಾದಂಬರಿ ಕೂಡ ಹಾಗೆ ಇರೋದು. ಇದಕ್ಕೆ ಅನಂತನಾಗನ್ನು ಹಾಕ್ಕೋಬೇಕೋ ಬೇಡವೋ ಅಂತೇಳಿ ಅಷ್ಟೊತ್ತಿಗಾಗಲೇ ಅನಂತನಾಗ್ ಲಕ್ಷ್ಮಿಯ ಜೋಡಿ ಬಹಳ ಜನಪ್ರಿಯ. ಜನ ಅನಂತನಾಗ್ ಲಕ್ಷ್ಮಿಯ ಜೋಡಿಯನ್ನು ಬಿಟ್ಟು ಬೇರೆ ಸಾಧ್ಯತೆಯನ್ನು ಒಪ್ಪದೇ ಇರುವಂತಹ ಕಾಲ. ಹೀಗಾಗಿ ಅನಂತನಾಗ್ ಲಕ್ಷ್ಮಿ ಬೆಲ್ಲೇ ಇಲ್ಲಿ ಆಯಿತು, ಅನಂತನಾಗ್ ಇರಲಿ. ಅನಂತನಾಗ್ ಕಮ್ಮಿ ಕಾಲ ಇದ್ದರೂ ಕೂಡ ಅದನ್ನು ಹೆಂಗೆ ಸರಿದೂಗಿಸೋದು ಅಂತ ರಾಜನ್ ನಾಗೇಂದ್ರ ಯೋಚನೆ ಮಾಡಿದ್ದು, ಹಾಡುಗಳನ್ನು ಜಾಸ್ತಿ ಮಾಡೋಣ, ಅನಂತನಾಗಿಗೆ ಹಾಡುಗಳನ್ನು ಜಾಸ್ತಿ ಮಾಡೋಣ ಅಂತ. ನಿಮಗೆ ಚಂದನದ ಗೊಂಬೆಯಲ್ಲಿ ಗೊತ್ತಿರ್ಬೋದು, ನಿಮಗೆ ಫಸ್ಟ್ ಹಾಫ್ನಲ್ಲೇ ಬಹಳ ಒಳ್ಳೊಳ್ಳೆ ಹಾಡುಗಳು ಬಂದೋಗುತ್ತೆ. ಅದರೊಳಗೆ ಬಹಳ ಮುಖ್ಯವಾದದ್ದು ಟೈಟ್ಲ್ ಸಾಂಗ್, ಆಕಾಶದಿಂದ ಧರೆಗಿಳಿದ ರಂಬೆ ಹಾಡನ್ನು ತುಂಬ ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ. ಎರಡು ಡ್ಯುಯೆಟ್, ಬಹಳ ಬೇಗ ಮುಗಿದು ಹೋಗುವ ಪಾತ್ರಕ್ಕೆ ಎರಡು ಡ್ಯುಯೆಟ್, ಈ ಬಿಂಕ ಬಿಡು ಬಿಡು ಒಂದು ಮನೆಯನ್ನು ಬೆಳಗಿದೆ ಇಂದು, ಎರಡು ಬಹಳ ಅದ್ಭುತವಾದ ಕಂಪೋಸಿಷನನ್ನು ಮಾಡಿದ್ದಾರೆ. ಹಾಗೆ ನಾನಿನ ಬಿಡಲಾರೆ ಸಿನಿಮಾದಲ್ಲಿ ಒಂದು ಹಾಡು ಮಾಡಿದ್ದಾರೆ, ನಾನು ನೀನು ಒಂದಾದರೆ ಅಂತೇಳಿ. ಇದು ಒಂಥರ ಅನಂತನಾಗ್ ರೇಂಜನ್ನು ಇವರು ಹೆಂಗೆ ಅರ್ಥ ಮಾಡ್ಕೊಂಡಿದ್ರು ಅನ್ನೋದಕ್ಕೆ ಗೊತ್ತಾಗ. ಹಾಗೆ ಬೆಂಕಿ ಬಲೆಯ ಸಿನಿಮಾದಲ್ಲಿ ನನಗಾಗಿ ಬಂದ ನಿನ್ನ ನಗುವು ಹೂವಂತೆ ಒಲಿದ ಜೀವ ಜೊತೆಯಲ್ಲಿರಲು ಮೂರು ಡ್ಯುಯೆಟ್ ಒಂದು ಸಿನಿಮಾದಲ್ಲಿ. ಬೆಂಕಿಯ ಬಲೆ ರಾಜನ್ ನಾಗೇಂದ್ರ ಅವರು ತುಂಬ ಅದ್ಭುತವಾದ ಹಾಡುಗಳನ್ನು ಕಟ್ಟಿಕೊಟ್ಟಂತಹ ಸಿನಿಮಾ ಅದು. ಇದರಲ್ಲಿ ನಾವು ಲಕ್ಷ್ಮೀಕಾಂತ್ ಪ್ಯಾರಲಲ್ ಹಿಂದಿಯಲ್ಲಿ ಒಂದು ಬಳಕೆಯನ್ನು ಮಾಡ್ತಾರೆ, ಏನು ಅಂತಂದರೆ ಸೆಕೆಂಡ್ ಫಾಲೋ ಅಂತ ಹೇಳಿ. ಆಮೇಲೆ ನಿಮಗೆ ಸಾಮಾನ್ಯಕ್ಕೆ BGM ಒಂದು ಸ್ಟೈಲಲ್ಲಿ ಹೋಗ್ತಾಯಿರುತ್ತೆ, ಸಾಂಗ್ ಒಂದು ಸ್ಟೈಲಲ್ಲಿ ಹೋಗ್ತಾಯಿರುತ್ತೆ. BGM ಮತ್ತು ಸಾಂಗ್ ಎರಡನ್ನು ಮಿಕ್ಸ್ ಮಾಡಿ ಒಂದು ಹಾಡನ್ನು ಕ್ರಿಯೇಟ್ ಮಾಡೋದು, ಇದು ಲಕ್ಷ್ಮೀಕಾಂತ್ ಪ್ಯಾರಲಲ್ ಹಿಂದಿಯಲ್ಲಿ ಬಹಳ ಒಳ್ಳೊಳ್ಳೆ ಪ್ರಯೋಗಗಳನ್ನು ಮಾಡಿದ್ದಾರೆ. RNJ ಗೋಪಾಲ್ ರಾಜನ್ ನಾಗೇಂದ್ರಿಗೆ ಯಾವಾಗಲೂ ಹೇಳೋರು, ನೀವು ಕನ್ನಡದಲ್ಲಿ ಇಂಥದ್ದೊಂದು ಪ್ರಯೋಗ ಮಾಡಿ, ನಾನು ಸಹಾಯ ಮಾಡ್ತೀನಿ ನಿಮ್ಗೆ ಎಡಿಟಿಂಗ್ನಲ್ಲಿ ಅಂತೇಳಿ. ಸೌಂಡ್ ಇಂಜಿನಿಯರ್ ಆಗಿದ್ದರಿಂದ ಉದಯ ಶಂಕರ್ದೊಂದು ಹಾಡು ನೋಡಿದಾಗ ರಾಜನ್ ನಾಗೇಂದ್ರ ಅವರಿಗೆ ಬಹಳ ಇಷ್ಟ ಆಯಿತು, ಈ ಹಾಡಿಗೆ ಯಾಕೆ ಮಾಡಬಾರ್ದು ನಾವು ಅಂಥೇಳಿ ಜಯಗೋಪಾಲಿಗೆ ಫೋನ್ ಮಾಡಿದ್ರು. ಅವ್ರಿಗೆ ಒಂದೇ ಯೋಚನೆ ಏನು ಅಂದರೆ, ಇದು ಉದಯ ಶಂಕರ್ ಬರೆದಿರೋ ಹಾಡು, ನೀವು ಸೌಂಡ್ ಇಂಜಿನಿಯರಿಂಗ್ ಮಾಡ್ತೀರಾ ಅಂದರೆ ಇಲ್ಲ ಇಲ್ಲ ಅದೇನಿಲ್ಲ, ಹಾಡು ಚೆನ್ನಾಗಿ ಬರೋದು ಇಂಪಾರ್ಟೆಂಟು ಅಂತ. ಅದರಲ್ಲಿ ಒಲಿದ ಜೀವ ಜೊತೆಯಲ್ಲಿರಲ್ಲ ಅಂತೊಂದು ಹಾಡಿದೆ, ಅದು ತುಂಬ ಅದ್ಭುತವಾಗಿ ಅನಂತನಾಗ್ ಮತ್ತು ಲಕ್ಷ್ಮಿಯ ಮೇಲೆ ಈ ಹಾಡನ್ನು ಕಂಪೋಸ್ ಮಾಡಿದ್ದಾರೆ. ಅದೇ ರೀತಿ ನಿನ್ನ ನಗುವು ಹೂವಂತೆ, ಅದೊಂಥರ ಡ್ರೀಮ್ ಸಾಂಗ್ ಅದು. ಅಲ್ಲಿ ನಿಮಗೆ SP ಬಾಲಸುಬ್ರಹ್ಮಣ್ಯಂ ಆಗಲಿ, SJ ಜಾನಕಿ ಆಗಲಿ, ಎಲ್ಲರೂ ಮರೆತು ಹೋಗಿ ನಿಮ್ಮ ಅನಂತನಾಗ್ ಲಕ್ಷ್ಮಿ ಅಥವಾ ನಮ್ಮನ್ನು ನಾವೇ ಗುರುತಿಸ್ಕೊಳ್ಳೋ ಹಾಗೆ ತುಂಬ ಸರಳವಾಗಿ ಈ ಹಾಡು ಚಿತ್ರೀಕರಣಗೊಂಡಿದೆ. ಒಂದು ರೀತಿಯಲ್ಲಿ ಜನಸಾಮಾನ್ಯರಿಗೆ ಏನು ಬೇಕು ಅನ್ನೋದು ರಾಜನ್ ನಾಗೇಂದ್ರ ಅವ್ರಿಗೆ ಗೊತ್ತಿದ್ದರಿಂದ ಇದನ್ನು ತುಂಬ ಅದ್ಭುತವಾಗಿ ಈ ಹಾಡನ್ನು ಆ ರೀತಿಯಲ್ಲಿ ಕಂಪೋಸ್ ಮಾಡಿದ್ದಾರೆ. ನನಗಾಗಿ ಬಂದ ಕೂಡ ಅಷ್ಟೇ, ತುಂಬ ಅದ್ಭುತವಾದಂಥ ಹಾಡದು. ಅದೇ ರೀತಿಯಲ್ಲಿ ನಾನು ಹಿಂದಿನ ಕೆಲವು ಸಂಚಿಕೆಯಲ್ಲಿ ಹೇಳಿದಾಗೆ ಇನ್ನೊಂದು ಹಾಡು ಇರಲಿ ಅಂತಂದಾಗ ಆಯಿತು ಮಾಡೋಣ, ಬಿಸಿಲಾದ್ರೇನು ಮಳೆ ಆದ್ರೇನು, ನಾವು ಸಾಂಗ್ ಕಂಪೋಸಿಷನ್ ಮಾಡೋದಷ್ಟೇ ತಾನೇ ನಮ್ಮ ಕೆಲಸ ಅಂತ ರಾಜನ್ ನಾಗೇಂದ್ರ ಅಂದ್ರಂತೆ. ನಾಗೇಂದ್ರ ಸ್ವಲ್ಪ ಗೊಣಗ್ತಾಯಿದ್ರು, ಏ ಇಷ್ಟು ಹಾಡು ಬಾಡಿದ್ವಿ ಎಷ್ಟು ಹಾಡು ಅಂತ ಆಗ್ತೀರ ಒಂದು ಸಿನಿಮಾದಲ್ಲಿ ಅಂತೇಳಿ. ಇಲ್ಲ ರಾಜನ್ ಮಾಡೋಣ ಅಂತ ಹೇಳಿದ್ರು. ಆ ಸಾಲನ್ನು ಇಟ್ಕೊಂಡು ಉದಯಶಂಕರ್ ಬಿಸಿಲಾದರೇನು ಮಳೆಯಾದರೇನು ಬರೆದ್ರು. ಸಾಮಾನ್ಯಕ್ಕೆ ನಾನು ಉದಯಶಂಕರ್ ಎಪಿಸೋಡ್ಗಳಲ್ಲಿ ಹೇಳಿದ ಹಾಗೆ ಅವರು 4 ಚರಣ ಬೇಕು ಅಂದರೆ ಒಂದು 8 ಚರಣ ಬರೆಯೋರು, ಅಥವಾ ಕೆಲವು ಸಲ 12 ಚರಣ ಬರೆಯೋರು. ಎಂತಹ ಅದ್ಭುತವಾದ ಚರಣಗಳನ್ನು ಬರೆದಿದ್ರು ಅಂದರೆ ಮೇಲ್ ಫೀಮೇಲ್ ಎರಡು ವರ್ಷನನ್ನು ಈ ಹಾಡುಗಳಲ್ಲಿ ಈ ಸಿನಿಮಾದಲ್ಲಿ ಬಳಸ್ಕೊಳ್ಳೋಕೆ ಸಾಧ್ಯ ಆಯಿತು, ಅಷ್ಟು ಚರಣಗಳನ್ನು ಅವರು ಬರೆಸಿದ್ರು. ಅದೇ ರೀತಿಯಲ್ಲಿ ಇಬ್ಬನಿ ಕರಗಿತ್ತು, ಬಹಳ ಅದ್ಭುತವಾದಂತಹ ಸಿನಿಮಾ ರಾಜನ್ ನಾಗೇಂದ್ರ ಜೋಡಿ ಕೊಟ್ಟಿದ್ದು. ಅದೇ ರೀತಿ ಗಣೇಶನ ಮದುವೆ, ಗೌರಿ ಗಣೇಶ ಈ ಸರಣಿಯನ್ನು ಕೂಡ ಕೊಟ್ಟಿದ್ದಾರೆ. ಅನಂತನಾಗ್ ರಾಜನ್ ನಾಗೇಂದ್ರ ಅಂದ್ಕೊಳ್ಳೆ ನೆನಪು ಮಾಡ್ಕೊಳ್ಳೋ ಒಂದು ಹಾಡಿದೆ ಅವರಿಗೆ, ನನ್ನ ದೇವರು ಅಂತ ಒಂದು ಸಿನಿಮಾ. ನನ್ನ ದೇವರು ಸಿನಿಮಾದಲ್ಲಿ ಅನಂತನಾಗು ಸ್ವತಃ ಸಿನಿಮಾ ನಟನೇ,
ಆ ಥರದ್ದು ಒಂದು ಪಾತ್ರ ಅದು. ನೀವು ಇದರಲ್ಲಿ ಒಂದು ಸಣ್ಣ ಡ್ಯಾನ್ಸು ಗಿನ್ಸು ಎಲ್ಲ, ಅನಂತನಾಗು ಡ್ಯಾನ್ಸ್ ಇದ್ರೆ ನಾನು ಮಾಡಲ್ಲ ಅಂಥೇಳಿ ರಾಜೇಂದ್ರಾಗ ಏನಾದ್ರು ಹೇಳಿದ್ರಂತೆ, ಒಂದು ಡ್ಯಾನ್ಸ್ ನಿಮಗೆ ಕಂಪೋಸ್ ಮಾಡಿಕೊಡ್ತೀನಿ, ನಿಮಗೆ ಮಾಡೋಕ್ಕೆ ಏನೂ ಕಷ್ಟ ಆಗಲ್ಲ, ಆ ಥರದ್ದು ಒಂದು ಡ್ಯಾನ್ಸ್ ಕಂಪೋಸ್ ಮಾಡಿಕೊಡ್ತೀನಿ ನಿಮಗೆ ಅಂಥೇಳಿ. ಅದು ದುಂಡು ಮಲ್ಲಿಗೆ ಮಾತಾಡಯ್ಯ ಅಂತ ಒಂದು ಹಾಡು, ನೀವು ಹಾಡನ್ನು ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಡ್ಯಾನ್ಸ್ ಇದೆ ಅದರೊಳಗೆ ಅಂತೇಳಿ. ಅದಾದಮೇಲೆ ಅನಂತನಾಗ ಭಾಳ ಕಡೆ ಹೇಳ್ಯಾರಂತೆ, ನೀವು ಡ್ಯಾನ್ಸ್ ಬೇಕೇ ಬೇಕು ಅಂದರೆ ರಾಜೇಂದ್ರಾಗಿದ್ದಾರೆ ಅಂತ ಕೇಳಿ, ಅವರೊಂಥರ ಏನೋ ಮಾಡಿಕೊಡ್ತಾರೆ, ಅದು ಆ ಥರ ಡ್ಯಾನ್ಸರ ನಾನು ಮಾಡ್ತೀನಿ ಅಂಥೇಳಿ. ಅಂದರೆ ನಾನು ಯಾಕೆ ಈ ಘಟನೆ ಹೇಳಿದೆ ಅಂತಂದರೆ, ರಾಜೇಂದ್ರಾಗೇಂದ್ರ ಅವರಿಗೆ ಯಾವ ಕಲಾವಿದರಿಗೆ ಏನು ಬೇಕು ಅಂತ ಗೊತ್ತಿತ್ತು, ಅವ್ರ ಶಕ್ತಿ ಏನು, ಯಾವ ಮಿತಿ ಏನು ಅಂತ ಗೊತ್ತಿತ್ತು. ಇದನ್ನು ಅರ್ಥ ಮಾಡಿಕೊಂಡು ಅವರು ಸಂಗೀತ ಸಂಯೋಜನೆಯನ್ನು ಮಾಡ್ತಾಯಿದ್ರು. ಇನ್ನೊಂದು ಸಿನಿಮಾ ಕಿಲಾಡಿ ಜೋಡಿ ಸಿನಿಮಾ, ಇದು ವಿಷ್ಣುವರ್ಧನ್ ಮತ್ತು ಅಂಬರೀಷ್ ಈ ಸಿನಿಮಾದಲ್ಲಿ ಬರಬೇಕು ಅಂತಿತ್ತು. ಅದು ಅನೇಕ ಕಾರಣಗಳಿಂದಾಗಿ ಅಂಬರೀಷ್ ಬರೋಕ್ಕಾಗಲಿಲ್ಲ, ವಿಷ್ಣುವರ್ಧನ್ ಶ್ರೀನಾಥ್ ಈ ಸಿನಿಮಾದಲ್ಲಿ ಅಭಿನಯಿಸಿದ್ರು. ಆಮೇಲೆ ಅಂಬರೀಷು ರಾಜನ್ ಸಿಂಗ್ ಬಾಬು ಈ ಸಿನಿಮಾ ನಿರ್ದೇಶಕರಿಗೆ, ಒಂದು ಸಿನಿಮಾ ಅಂದಿದ್ದಿದ್ದಿಲ್ಲ ಅಯ್ಯ, ಆಗ್ತಾ ಇದ್ದರೆ ನನ್ನದೊಂದು ಪಾರ್ಟ್ ಹಾಕ್ಕೊಂಬಿಡು ಅಂತಂದರು. ಅಂಬರೀಷು ಬರ್ತಾರೆ, ಒಂದು ಗೆಸ್ಟ್ ರೋಲ್ ಅಪಿಯರೆನ್ಸ್ ಮಾಡೋಣ ಅಂಥೇಳಿ ಬಂದಾಗ ರಾಜನ್ ಸಿಂಗ್ ಬಾಬು ರಾಜನ್ ನಾಗೇಂದ್ರ ಕೇಳಿದ್ರಂತೆ, ಅಲ್ಲ ನೀವು ಒಂದು ಸಾಂಗ್ ರೆಡಿ ಮಾಡಿ ಅಂಬರೀಷನ್ ಸುಮ್ಮನೆ ಗೆಸ್ಟ್ ರೋಲ್ ತೋರಿಸೋದು, ಒಂದು ಹಾಡಲ್ಲಿ ಅಂಬರೀಷನ್ ತೋರಿಸೋಣ, ವಿಷ್ಣುವರ್ಧನ್ ಶ್ರೀನಾಥು ಇರ್ತಾರೆ ಹಾಡಲ್ಲಿ ಅಂತೇಳಿ. ಸಿಚುವೇಶನ್ ಇಲ್ಲದೆ ಹೆಂಗ್ರಿ ಹಾಡು ಕಂಪೋಸ್ ಮಾಡೋದು ಅಂದರೆ, ಏನು ಮಾಡಿರಿ ನೀವು ಅಂತಂದಾಗ, ಆವಾಗ ಪ್ರಸಂಗದ ಗೆಂಡೆ ತಿಮ್ಮ ಬಹಳ ಯಶಸ್ವಿ ಆದ ಕಾಲ, ಕರೆಸಿರಿ ದೊಡ್ಡರೇಗೌಡರನ್ನ ಒಂದು ಮಾಡೋಣ ಅಂತ ಹೇಳಿದರು. ದೊಡ್ಡರೇಗೌಡರು ಶನಿವಾರ ಕ್ಲಾಸ್ ಮುಗಿಸ್ಕೊಂಡು ಚೆನ್ನೈಗೆ ಹೋಗಿ ಪಾಮ್ಗ್ರೋ ಹೋಟ್ಲಲ್ಲಿ ಉಳ್ಕೊಂಡು ಏನು ಮಾಡಬಹುದು ಅಂತ ಹೇಳಿ ಪಾಮ್ಗ್ರೋ ಹೋಟ್ಲಲ್ಲಿ ನೋಡುವಾಗ ಬ್ರೂಸ್ಲಿ ಪೋಸ್ಟರ್ನ ಒಂದು ಹಾಕಿದ್ರು. ಸರಿ, ಅಂಬರೀಷು ಬ್ರೂಸ್ಲಿ ಕರಾಟೆ ಎಲ್ಲ ಇಟ್ಕೊಂಡು ಒಂದು ಹಾಡು ಮಾಡೋಣ ಅಂದರೆ ಆಯಿತು ಮಾಡೋಣ. ಸರಿ, ಕಂಪೋಸಿಷನ್ ಮಾಡಿದ್ರು, ಆಡು ಕರಾಟೆ ಆಡು ಅಂಥೇಳಿ. ಎಂಥ ಕಂಪೋಸಿಷನ್ ಅಂತ ಹೇಳಿದ್ರೆ, ಆ ಹಾಡು ಪ್ಲೇ ಮಾಡುವಾಗ ವಾದ್ಯಗೋಷ್ಠಿಯವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರಂತೆ, ಆ ಕಡೆ ಈ ಕಡೆ ಸ್ಟುಡಿಯೋದವರೆಲ್ಲ ಬಂದು ಏನಿಷ್ಟು ಗಲಾಟೆ ಮಾಡ್ತಾಯಿದ್ದಾರೆ ಅಂತ ನೋಡ್ತಾಯಿದ್ರಂತೆ. ಅಷ್ಟು ಅದ್ಭುತವಾದ ಹಾಡನ್ನು ರಾಜನ್ ನಾಗೇಂದ್ರ ಕಂಪೋಸ್ ಮಾಡಿದ್ರು. ನಾನು ಈ ಹಾಡನ್ನು ಯಾಕೆ ವಿಶೇಷವಾಗಿ ಉಲ್ಲೇಖ ಮಾಡ್ತಿದ್ದೀನಿ ಅಂದರೆ, ಭಾಳ ಜನ ಕಲ್ಪನೆ ಇದೆ ರಾಜನ್ ನಾಗೇಂದ್ರ ಡ್ಯಾಶಿಂಗ್ ಸಾಂಗ್ ಕೊಡಲ್ಲ, ಬರೀ ಮೆಲೋಡಿ ಮಾತ್ರ ಕೊಡ್ತಾರೆ ಅಂತ. ನಿಮಗೆ ಆಡು ಕರಾಟೆ ನೋಡು ಆಟ ಆಡು ಹಾಡನ್ನು ನೋಡಿದ್ರೆ ಎಂಥ ಹಾಡನ್ನು ರಾಜನ್ ನಾಗೇಂದ್ರ ಕೊಡಬಲ್ಲರು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗೆ ನೋಡಿದ್ರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ರಾಜನ್ ನಾಗೇಂದ್ರ ಅವರ ಜೋಡಿ ಬಹಳ ಗಟ್ಟಿಯಾಗಿದ್ದು ಬೋರೇಗೌಡ ಬೆಂಗಳೂರಿಗೆ ಬಂದ ಸಿನಿಮಾದಲ್ಲಿ, ಅದು ಶಾಮನೂರ್ ಶಿವಂಕರಪ್ಪನವ್ರು ತೆಗೆದಂಥ ಸಿನಿಮಾ. ಅದು ಬಹಳ ಬೇರೆ ಥರದ ಕತೆ, ಶ್ರೀನಾಥ್ ಅದರ ನಾಯಕರು. ಆಗ ನಿಮಗೆ ಮಂದರದ ಹಾಡು ಬೇಕು ಅಂದರೆ, ಬಹಳ ಗಂಭೀರ ಧ್ವನಿಯ ಹಾಡುಗಳು ಬೇಕು ಅಂದರೆ ಪಿ ವಿ ಶ್ರೀನಿವಾಸು. ಈ ಪ್ಲೇ ಬಾಯ್ ಥರದ ಹಾಡು ಬೇಕು ಅಂತಂದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಅದು ಒಂಥರ ಆಯ್ಕೆ ಮಾಡ್ತಾ ಇದ್ದ ಕ್ರಮ, ಯಾಕಂದರೆ ಅದು ಎಸ್ ಪಿ ಎಂಟ್ರಿ ಮತ್ತು ಪಿ ಬಿ ಆಲ್ಮೋಸ್ಟ್ ಕೊನೆಯ ಕಾಲಘಟ್ಟ ಅದು. ಎಸ್ ಪಿ ರಾಜನ್ ನಾಗೇಂದ್ರಂಗೆ ಹೇಳಿದ್ರಂತಾರೆ, ಮಂದಿರದಲ್ಲಿ ನನಗೆ ಹಾಡೋಕ್ಕಾಗಲ್ಲ, ಒಂದು ಹಾಡು ನನಗೆ ಕೊಡ್ರಿ, ನಾನು ಅಂಥ ಹಾಡು ಹೇಳಬೇಕು ಅಂತೇಳಿ. ಅದಕ್ಕೆ ಈ ಹಾಡಿನಲ್ಲಿ ಒಂದು ಕಂಪೋಸ್ ಮಾಡಿದ್ರು. ಅದು ಈ ಸಿನಿಮಾದ ನಿರ್ದೇಶಕರು ಬಿ ಎ ಅರಸ್ಕುಮಾರ್. ಅರಸ್ಕುಮಾರ್ ಅವರೇ ಒಂದು ಹಾಡು ಬರೆದು ಸ್ವತಃ ಬರೆದು ಕೊಟ್ಟರು, ನಮ್ಮದೇ ನಾಡೆಲ್ಲ ಅಂತ ಒಂದು ಹಾಡು. ಬಹಳ ಮಂದಿರದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಎಷ್ಟು ಸೊಗಸಾಗಿ ಹಾಡನ್ನು ಹೇಳಿದ್ದಾರೆ ಅಂದರೆ, ನಾನು ಮುಂದಿನ ಕೆಲವು ಹಾಡುಗಳನ್ನು ಅಂಥದ್ದೇ ಹೇಳ್ತೀನಿ. ಆಮೇಲೆ ರಾಜನ್ ನಾಗೇಂದ್ರ ಎಸ್ ಪಿ ಐ ಶಕ್ತಿಯನ್ನು ಗುರುತಿಸಿ ಅಂಥ ಹಾಡುಗಳನ್ನು ಎಸ್ ಪಿಗೂ ಕೂಡ ಕೊಡೋಕ್ಕೆ ಶುರು ಮಾಡಿದ್ರು. ಒಂದು ಟಾಪ್ ಡ್ಯುಯೆಟ್ ಈ ಸಿನಿಮಾದಲ್ಲಿರ್ತಕ್ಕಂಥದ್ದು, ಬಹಳ ರೇರ್ ಕಾಂಬಿನೇಷನ್, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಪಿ ಸುಶೀಲ ಅಲ್ಲಿ ಇಲ್ಲಿ ಹುಡುಕುತ್ತ ಕಣ್ಣು ಅಂಥೇಳಿ. ಇದನ್ನು ರಾಜನ್ ನಾಗೇಂದ್ರ ಎಷ್ಟು ಅದ್ಭುತವಾಗಿ ಕಂಪೋಸಿಷನ್ ಮಾಡಿದ್ದಾರೆ ಅಂತಂದರೆ, ನಿಮ್ಗೆ ಅದರ ರೇಂಜ್ ಇದೆಯಲ್ಲ, ಅದರ ಮೇಲೆ ಕೆಳಗೆ ಇಳಿಯುವ ಕ್ರಮ ಇದೆಯಲ್ಲ, ಅವರು ಆರೋಹಣ ಅವರೋಹಣವನ್ನು ಎಷ್ಟು ಅದ್ಭುತವಾಗಿ ಹಿಡಿಯಬಲ್ಲರು ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ರಾಜನ್ ನಾಗೇಂದ್ರ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇಬ್ಬರು ಜೋಡಿಯ ಬಗ್ಗೆ ನಾನು ಇನ್ನಷ್ಟು ಕತೆಗಳನ್ನು ಹೇಳಬೇಕು, ಅದರಲ್ಲೂ ಎರಡು ಬಹಳ ಇಂಟ್ರೆಸ್ಟಿಂಗ್ ಆದ ಕತೆಗಳನ್ನು ಹೇಳಬೇಕು. ನಾನು ಮುಂದಿನ ಎಪಿಸೋಡ್ನಲ್ಲಿ ಆ ಎರಡು ಕತೆಗಳನ್ನು ಹೇಳ್ತೀನಿ, ಕೇಳ್ತಾ ಇರಿ.